ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಒಮಿಕ್ರಾನ್ ರೂಪಾಂತರ ವೈರಸ್ನಿಂದ ಕೋವಿಡ್ನ ಸೋಂಕು ಬೆಂಗಳೂರಲ್ಲಿ ಪತ್ತೆಯಾಗಿರೋದರಿಂದ ಇವತ್ತು ಕೋವಿಡ್ ಗೆ ಸಂಬಂಧಪಟ್ಟಂತ ಮಂತ್ರಿಗಳು ಮತ್ತು ಅಧಿಕಾರಿಗಳು ಮತ್ತು ಎಕ್ಸ್‌ಪರ್ಟ್ಸ್ ನ ಕೂಡ ಈ ಸಭೆಗೆ ಕರೆದಿದ್ರಿ ಬಹಳಷ್ಟು ಚರ್ಚೆಗಳಾಗಿದೆ ಒಮಿಕ್ರಾನ್ ರೂಪಾಂತರ ತಳಿ ವೈರಸ್ ಎರಡು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ ಇಡೀ ವಿಶ್ವದಲ್ಲಿ ಸುಮಾರು 400 ಪ್ರಕರಣಗಳು ಇಡೀ ವಿಶ್ವದಲ್ಲಿ ವರದಿಯಾಗಿದೆ ಅಧಿಕೃತವಾಗಿ ಈ ಪ್ರಕರಣಗಳನ್ನು ಕುರಿತು ಯಾವುದೇ ಅಧ್ಯಯನದ ವರದಿ ಬಂದಿಲ್ಲ ಆದರೆ ಅನೌಪಚಾರಿಕವಾಗಿ ಅನಫಿಷಿಯಲ್ ಆಗಿ ಈ ಒಂದು ರೋಗ ಏನಿದೆ ಅಷ್ಟು ತೀವ್ರ ಪ್ರಮಾಣದಲ್ಲಿ ಇಲ್ಲ ಸೋಂಕಿತರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಂಡುಬಂದಿದೆ ಯಾವುದೇ ಸಾವಿನ ಪ್ರಕರಣಗಳು ಬಂದಿಲ್ಲ ಅಂತ ಹೇಳಿ ಅನೌಪಚಾರಿಕವಾಗಿ ವರದಿ ಬಂದಿದೆ ಭಾರತ ಸರ್ಕಾರಕ್ಕೆ ಪತ್ರ ಬರೆದು ಎನ್ಸಿಬಿಎಸ್ ಪ್ರಯೋಗಾಲಯದ ವಿವರದ ವರದಿಯನ್ನು ಒದಗಿಸುವಂತೆ ನಾವು ಮನವಿ ಮಾಡ್ತಾ ಇದ್ದೀರಿ ಈಗ ಈ ಎರಡು ಪ್ರಕರಣಗಳ ವರದಿ ವಿಶ್ಲೇಷಣೆ ಬಗ್ಗೆ ತಾಂತ್ರಿಕ ವರದಿ ಸದಸ್ಯರು ತಿಳಿಸಿದ್ದಾರೆ ಆದಾಗ್ಯೂ ಕೂಡ ಇದರ ಬಗ್ಗೆ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ ವಿಮಾನ ನಿಲ್ದಾಣಗಳಲ್ಲಿ ಪರೀಕ್ಷೆ ನಡೆಸಿ ನೆಗೆಟಿವ್ ವರದಿ ಬಂದ ನಂತರವೇ ಅವರನ್ನು ಹೊರಗೆ ಬಿಡಲಾಗುವುದು ಪ್ರಯಾಣಿಕರ ಅನುಕೂಲಕ್ಕೆ ಪರೀಕ್ಷಾ ಅಂತರಗಳನ್ನು ಹೆಚ್ಚು ಅಳವಡಿಸುವಂಥದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ ಅದರದ್ದು ಒಮಿಕ್ರಾನ್ ಜೊತೆಗೆ ಈಗಾಗಲೇ ಕಂಡುಬಂದಿರುವ ಡೆಲ್ಟಾ ವೈರಸ್ ಸೋಂಕಿನ ಕುರಿತು ಸಹ ಮುನ್ನೆಚ್ಚರಿಕೆ ವಹಿಸುವಂತೆ ಹೇಳಿದ್ದೀರಿ ಅವ್ರಿಗೂ ಇನ್ನು ಮುಂದೆ ಸಿನಿಮಾ ಹಾಲ್ಗಳು ಮಾಲ್ಗಳು ಥಿಯೇಟರ್ಗಳು ಎಸ್ಪೆಷಲಿ ಸ್ಕೂಲ್ ಮಕ್ಕಳು ಯಾವ್ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರ ಪೇರೆಂಟ್ಸು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಆಗಿದ್ದರೆ ಮಾತ್ರ ಮಕ್ಕಳನ್ನು ಸ್ಕೂಲ್ಗೆ ಅಲೋ ಮಾಡೋಕ್ಕೆ ಇವತ್ತಿಂದ ಇದು ಕಂಪಲ್ಸರಿ ಮಾಡ್ತಾಯಿದ್ದೀರಿ ಆದೇಶ ಮಾಡ್ತಾಯಿದ್ದೀರಿ ಈಗ ಸಿನಿಮಾ ಮಾಲು ಮತ್ತು ಶಾಲೆಗಳು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಅವರು ಅವಕಾಶ ಅಲ್ಲಿ ಅದೇ ರೀತಿ ಇನ್ನು ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಮಾರಂಭ ಮಾಡೋಕ್ಕೆ ಮಾಡಬಾರ್ದು ಯಾಕೆಂದರೆ ಹೆಚ್ಚು ಈಗ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಶಾಲೆಗಳಲ್ಲಿ ಈ ಥರದ ಸಮಸ್ಯೆಗಳು ಕಾಣ್ತಾ ಇರೋದರಿಂದ ಶಾಲೆಗಳಲ್ಲಿ ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಲ್ಲ ಮಾಡಬಾರ್ದು ಅಂತ ಅದೇ ರೀತಿ ಮದುವೆಗಳು ಏನಿಗೋ ಸ್ಥಿಮಿತ ಆಗಿದೆ ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ರು ಅದನ್ನು ಮತ್ತೆ 500 ಒಳಗಡೆ ಮದುವೆಗಳ ಸಮಾರಂಭಗಳನ್ನು ಮಾಡಬೇಕು ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ ಅದೇ ರೀತಿ ಪರೀಕ್ಷೆ ಏನು ಕೋವಿಡ್ ಪರೀಕ್ಷೆಗಳನ್ನು ಮಾಡ್ತಾಯಿದ್ರಿ ಅದು 60,000 ಮಾಡ್ತಾಯಿದ್ರಿ ಈಗ ಅದನ್ನು ಒಂದು ಪ್ರತಿದಿನ 1,00,000 ಟೆಸ್ಟ್ಗಳು ಮಾಡಬೇಕು ಅಂತೇಳಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀರಿ ಅದೇ ರೀತಿ ಆರೋಗ್ಯ ಇಲಾಖೆಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಕೋವಿಡ್ 2 ಟೈಮಲ್ಲಿ ಎರಡನೇ ಕೋವಿಡ್ ಸಂದರ್ಭದಲ್ಲಿ ಏನು ಆಕ್ಸಿಜನ್ ಬೆಡ್ಗಳನ್ನು ಮಾಡಿದಿರಿ ಕೋವಿಡ್ ಬೆಡ್ಗಳನ್ನು ಮಾಡಿದಿರಿ ಆಕ್ಸಿಜನ್ ಬೆಡ್ಗಳನ್ನು ಮಾಡಿದಿರಿ ಐ ಸಿ ಯು ಬೆಡ್ಗಳನ್ನು ಮಾಡಿದಿರಿ ಅದನ್ನು ಮತ್ತೆ ಚಾಲು ಮಾಡುವಂಥದ್ದಕ್ಕೆ ಪರೀಕ್ಷೆಗಳನ್ನು ಮಾಡಬೇಕು ಅದೇ ರೀತಿ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಕೆಲವು ಕಡೆ ಇನ್ಸ್ಟಾಲ್ ಆಗಿದೆ ಅದನ್ನು ಸರ್ವಿಸ್ ಮಾಡಿ ಮತ್ತೆ ಅದನ್ನು ಸುಸ್ಥಿತಿಗೆ ತಂದು ರೆಡಿ ಮಾಡಿ ಸಜ್ಜುಗೊಳಿಸಿ ಇಟ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಆಕ್ಸಿಜನ್ ಜಾಲ ಸಾಗಾಣಿಕೆ ಲಭ್ಯತೆ ಇದ್ರ ಬಗ್ಗೆ ನಾವು ಹಿಂದೆ ಸಮಿತಿಯನ್ನು ಮಾಡಿದ್ರಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಆ ಸಮಿತಿಯನ್ನು ಮತ್ತೆ ಚಾಲು ಮಾಡ್ತಾ ಇದ್ದೀರಿ ಈಗ ಆ ಸಮಿತಿಗಳೆಲ್ಲ ಕೂಡ ಮತ್ತೆ ಚಾಲು ಮಾಡ್ತಾ ಇದ್ದೀರಿ ಯಾರ್ಯಾರು ಹೆಡ್ ಮಾಡಿದಿರಿ ಯಾರ್ಯಾರು ಇನ್ಚಾರ್ಜ್ ಮಾಡಿದಿರಿ ಅದನ್ನು ಮಾಡಿದಿರಿ ಕಂಟ್ರೋಲ್ ರೂಮ್ ಇಡೀ ರಾಜ್ಯಾದ್ಯಂತ ಕಂಟ್ರೋಲ್ ರೂಮ್ ಏನಿತ್ತು ಅದು ನಿಂತಿತ್ತು ಈಗ ಇಡೀ ರಾಜ್ಯದಲ್ಲಿ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿದೆ ಬೆಂಗಳೂರು ಕಾರ್ಪೊರೇಷನ್ನಲ್ಲೂ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ ಅದಕ್ಕೆ ಬೇಕಾದಂಥ ಸಿಬ್ಬಂದಿ ವರ್ಗದವರನ್ನು ಕೂಡ ಹೈರ್ ಮಾಡೋಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಿ ಮತ್ತು ಔಷಧಿಗಳು ಕಳೆದ ಬಾರಿ ಏನು ಔಷಧಿಯ ಸಮಸ್ಯೆಗಳು ಪ್ರಾರಂಭದಲ್ಲಿ ಉಂಟಾಯಿತು
बारी आ ता औषधि समस्या आगबार् अदर एस्टु व्याक्सीन बेको अस्टु व्याक्सीन तैयारमी औषधि पर्चेज तेजको अंतरी अदे रीति कोविड संबंध ऐनो शांग्रीला होटल ಮಾಧ್ಯಮದಲ್ಲೂ ವರದಿಯಾಗಿತ್ತು ಅಲ್ಲಿ ಬಂದು ಅವರು ಹಾಗೆ ಓಡೋ ಹೋಗಿದ್ದಾರೆ ಒಂದ ಸರಿ ಅವರಿಗೆ ಪಾಸಿಟಿವ್ ಬಂದಿದೆ ಮತ್ತೆ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದೆ ಈ ತರ ಏನು ಮಿಸ್ ಹ್ಯಾಂಡಲ್ ಆಗಿದೆ ಲ್ಯಾಬ್ ಗಳಲ್ಲಿ ಅವರು ಸರಿ ಮಾಡಿದಾರಾ ಅಥವಾ ಅವ್ಯವಹಾರ ಮಾಡಿದಾರಾ ಇದನ್ನ ತನಿಖೆ ಮಾಡೋಕೆ ಪೊಲೀಸ್ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ರಿ ಹೈ ಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಅನ್ನು ದಾಖಲು ಮಾಡುವಂತದಕ್ಕೆ ನಾಕ ಬೆಂಗಳೂರು ಮಹಾನಗರಪಾಲಿಕೆ ಕಮಿಷನರ್ ಅವರಿಗೆ ಸೂಚನೆಯನ್ನ ನಾವು ಕೊಟ್ಟಿದ್ದೀರಿ ಅದೇ ರೀತಿ ಶಿಲ್ಪಾ ನಾಗರಾಜ್ ಅವರನ್ನ ಸರ್ವೆಲೆನ್ಸ್ ಆಫೀಸರ್ ಆಗಿ ಇವತ್ತಿಂದ ನೇಮಕ ಮಾಡಿದಿರಿ ಆಮೇಲೆ ಇದು ನಮ್ಮ ಬಿಲ್ ಟ್ಯಾರಿಫ್ ಇತ್ತಲ್ಲ ಏರ್ಪೋರ್ಟ್ ಗಳಲ್ಲಿ ಏನು ಆರ್ಟಿಸಿ ಪಿಆರ್ ಟೆಸ್ಟ್ ಮಾಡುವಂತದಕ್ಕೆ ನ್ಯಾಚುರಲ್ ಆಗಿ ಅದಕ್ಕೆ 500 ರೂಪಾಯಿ ಇದೆ ಸ್ಪೆಷಲ್ ಬೇಗ ಅಂದ್ರೆ ಅದು 3 ಟು 4 ಅವರ್ಸ್ ಏನೋ ಇದೆ ಅದನ್ನ ಯಾರು ಬೇಕಾದರೂ ಆಪ್ಷನ್ ತಗೊಂಬಹುದು ಅದೇ ಸ್ಪೆಷಲ್ ಇರುವಂತದಕ್ಕೆ ಅದಕ್ಕೆ 3000 ಅಬೆಟ್ಗೆ 3000 ಅಬೆಟ್ಗೆ 3000 ಇದೆ ಬೇರೆ ಬೇರೆ ರಾಜ್ಯದಲ್ಲಿ 4500 ಇದೆ ಹೈದರಾಬಾದ್ ಮತ್ತೆ ಮುಂಬೈ ದೆಲ್ಲಿಯಲ್ಲಿ ಸುಮಾರು 4000 ಮೇಲೆ ಇದೆ ನಮ್ಮಲ್ಲಿ 3000 ಮಾತ್ರ ಮಾಡಿದಿರಿ ಅದನ್ನ ಇನ್ ಮುಂದೆ ಯಾರೇ ಕೂಡ ಫ್ಲೈಟ್ ಬುಕ್ ಆಗಿ ಬೋರ್ಡಿಂಗ್ ಆದ ತಕ್ಷಣನೇ ಆ ಬೋರ್ಡಿಂಗ್ ಆದಾಗನೇ ಅವರು ಇಲ್ಲಿನ ಅಮೌಂಟ್ ಅನ್ನು ದುಡ್ಡನ್ನು ಕಟ್ಟಿ ಅದರ ಟೈಮಿಂಗ್ಸ್ ಎಷ್ಟು ಟೈಮ್ ಆಗುತ್ತೆ ಡಿಲೇ ಆಗುತ್ತಾ ಎಲ್ಲ ಎವ್ರಿಥಿಂಗ್ ಅದರಲ್ಲೇ ಬಂದ್ಬಿಡುತ್ತೆ ಆ ತರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಸರಿ ಫಾರಿನಿಂದ ಬಂದ್ರೆ ಅವರನ್ನ ಅಲ್ಲೇ ಚೆಕ್ ಅಪ್ ಮಾಡಿ ಅನಂತರನೇ ಪಬ್ಲಿಕ್ ಗೆ ಹೌದು ಯಾವುದೇ ಕಾರಣಕ್ಕೂ ಮನೆ ಕಳಸಲ್ಲ ಮನೆ ಕಳಸಲ್ಲ ಅಲ್ಲೇ ಅವರು ಪರೀಕ್ಷೆ ಆದ್ಮೇಲೆ ರಿಪೋರ್ಟ್ ಬಂದ್ಮೇಲೆ ನಾವು ಅದನ್ನ ಕ್ರಮ ತೈತೋ ಹೌದು ಬಿಡಗಡೆ ಮಾಡ್ತೀರಿ ಈಗ ಸದ್ಯಕ್ಕೆ ಏನು ಬಿಡಗಡೆ ಮಾಡಲ್ಲ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ರೆ ಅದರ ನ್ಯೂ ಇಯರ್ ಬಗ್ಗೆ ನೋಡಿ ಮುಂದೆ ನೋಡಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ಜೋರ ಜೋರಾಗಿ ಕೇಳಿಸ್ತಾ ಇಲ್ಲ ಒಬ್ಬೊಬ್ರು ಒಬ್ಬರು ತಾಳಪ್ಪ ಒಬ್ಬರು ಇದು ಶಾಲೆಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇದನ್ನ ಮೊದಲು ತಂದಿದ್ದೀರಿ ನೆಕ್ಸ್ಟ್ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಮಾಡ್ತೀವಿ ಸರ್ಕಾರಿ ನೌಕರರು ಇರಬಹುದು ಸರ್ ನಾವು ಮಿಸ್ಸಿಂಗ್ ಅಂತ ಒಂದು ಇದೆ ಸರ್ ಅವರು ಪತ್ತೆ ಆಗಿಲ್ಲ ಅಂತ ಅದರ ಬಗ್ಗೆ ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಮಿಸ್ಸಿಂಗ್ ಅಂತ ಮಾಧ್ಯಮದಲ್ಲೂ ಬಂದಿದೆ 10 ಮೆಂಬರ್ಸ್ ಇವತ್ತು ರಾತ್ರಿ ಒಳಗಡೆ ಅವರೆಲ್ಲೇ ಇದ್ದರೂ ಕೂಡ ಅದನ್ನ ಅವರನ್ನ ಕಣ್ಣಿಡಿದು ಅವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಇಲ್ಲ ಏರ್ಪೋರ್ಟ್ ಅಲ್ಲಿ ಟೆಸ್ಟ್ ಇಸ್ ಕಂಪಲ್ಸರಿ ಮನೆಗೆ ಹೋಗಬಹುದು